ಹಲೋ, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಸೇಫ್ ಆಗಿದ್ದೀರಾ, ಹ್ಯಾಪಿ ಆಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ ಅಂತೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ಯಾವಾಗ ವ್ಲಾಗ್ ಮಾಡಬೇಕು ಅನಿಸುತ್ತೋ ಅವಾಗ ಮಾಡ್ತಾ ಇರ್ತೀನಿ. ಅದಕ್ಕೆ ಟೈಮು ಇವಾಗ ಮಾರ್ನಿಂಗ್ ವ್ಲಾಗ್ ಮಾಡೋಣ, ಈವ್ನಿಂಗ್ ವ್ಲಾಗ್ ಮಾಡೋಣ ಆ ರೀತಿ ಏನೇ ಇರಲ್ಲ. ಸೊ ನನಗೆ ಇವತ್ತು ವ್ಲಾಗ್ ಮಾಡಬೇಕು ಅನಿಸ್ತು, ಸ್ಟಾರ್ಟ್ ಮಾಡಿದ್ವಿ. ಸೊ ಇವತ್ತು ಈವ್ನಿಂಗ್ ವ್ಲಾಗ್ ಅಂತ ಹೇಳ್ಬೋದು. ಸೊ ಈವ್ನಿಂಗ್ ನಾವು ವಚ್ಚುನ ಇವಾಗ ಸ್ಕೂಲಿಂದ ಕರ್ಕೊಂಡು ಬಂದಿದ್ದೀನಿ. ಇವತ್ತು ಸಾಟರ್ಡೇ ವ್ಲಾಗ್, ಸಾಟರ್ಡೇ ಈವ್ನಿಂಗು. ಇವತ್ತು ಫುಲ್ ಡೇ ಇತ್ತು ಸ್ಕೂಲ್ಗೆ, ಯಾಕಂದರೆ ಸ್ಯಾಟರ್ಡೇಸ್ ಕೂಡ ಫುಲ್ ಡೇ ಇದೆ. ಯಾಕಂದರೆ ಸಿಲೆಬಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ಫುಲ್ ಡೇ ಮಾಡ್ತಾಯಿದ್ದಾರೆ ಇವಾಗ ಸ್ಯಾಟರ್ಡೇಸ್ ಕೂಡ. ಸೊ 4:00 ಹೋಗಿ ವಚ್ಚುನ ಕರ್ಕೊಂಡು ಸ್ವಲ್ಪ ಐಬ್ರೋ ಮಾಡಿಸ್ಕೊಂಡು ನೆಕ್ಸ್ಟು ಸ್ವಲ್ಪ ಮನೆಗೆ ಸ್ವಲ್ಪ ಕಾಳು ಎಲ್ಲ ಖಾಲಿಯಾಗಿತ್ತು, ಸ್ವಲ್ಪನೇ ಖಾಲಿಯಾಗಿತ್ತು. ಸೊ ಅದನ್ನೆಲ್ಲ ತೊಗೊಂಡು ಬಂದಿದ್ದೀನಿ. ಸೊ ನಿಮಗೂ ಕೂಡ ತೋರಿಸ್ತೀನಿ ಏನೇನು ತೊಗೊಂಡು ಬಂದೆ ಅಂತ. ಅದಕ್ಕೆ ಮುಂಚೆ ನಾನು ಬಿಸ್ಕೆಟ್ಟು, ಟೀ ಕುಡಿದ್ಬಿಟ್ಟು, ಕಾಫಿ ಕುಡಿದ್ಬಿಟ್ಟು ಹೋಗಿದ್ದೀನಿ. ಇವಾಗ ಯಾಕೋ ಕಾಫಿ ತುಂಬ ಇಷ್ಟ ಆಗ್ತಾಯಿದೆ. ಸೊ ಅದಕ್ಕೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ನಿಮ್ಗೆ ತೋರ್ಸೋಕ್ಕಿಂತ ಮುಂಚೆ. ಸೊ ಇವಾಗ ತೋರಿಸ್ತೀನಿ ನಾನು ಏನೇನು ತೊಗೊಂಬಂದೆ ಅಂತ. ಸೊ ಅದಕ್ಕೆ ಮುಂಚೆ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹೊಸ ವೀಡಿಯೋ ಯಾವುದೇ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಇವಾಗ ಫಸ್ಟು ಅಚ್ಚು ಬಿಂಗೋ ಫೇವ್ರೇಟ್ ಅವಳಿಗೆ, ತುಂಬ ಅಂದರೆ ತುಂಬ. ಇದು ಜಲ್ ಜೀರಾ, ವಾಟರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು. ಉಳಿ ಉಳಿ ಟ್ಯಾಂಗಿ ಟ್ಯಾಂಗಿ ಥರ ಇರುತ್ತೆ. ಇದು ಮತ್ತು ಕೌಸ್ ಮಿಲ್ಕ್ ಶೇಕ್, ಇದು ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡ್ಬೋದು ನೀವು. ಅದು ತೊಗೊಂಡ್ಲು. ನೆಕ್ಸ್ಟು ಡೆಟಾಲ್, ಇದು 15 ರುಪೀಸ್, ನೋಡ್ತಿದ್ದೀರಲ್ಲ, ಸ್ವಲ್ಪ ಕ್ಯೂಟಾಗಿದೆ ಅಂತ. ಸೊ ಅದನ್ನು ನಾನು ಕೇಳ್ತಾ ಇದ್ದೀನಿ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀಯ ಅಂತ. ಸೊ ನೆಕ್ಸ್ಟ್ ಯೂಸ್ ಮಾಡ್ತಾ ಹೇಗೆ ಯೂಸ್ ಮಾಡೋದು ಅಂತ. ಸೊ ಆನ್ಲೈನಲ್ಲಿ ಶಾಂಪು ಬುಕ್ ಮಾಡಿದೆ, ಇನ್ನೂ ಬಂದಿಲ್ಲ. ಅದಕ್ಕೆ ಶಾಂಪು ತಂದು ಕಡಲೆಬೇಳೆ, ಸಾಸಿವೆ, ಶುಗರ್, ಉದ್ದಿನಬೇಳೆ ಮತ್ತು ಕಡಲೆಬೇಳೆ. ನೆಕ್ಸ್ಟ್ ಹುರುಳಿಕಾಳು, ನಮ್ಮನೆಯಲ್ಲೇ ಖಾಲಿಯಾಗಿತ್ತು, ಮಸ್ತಾಗಿರ್ತಿತ್ತು, ಈಗ ಖಾಲಿಯಾಗಿತ್ತು. ಸೊ ನೆಕ್ಸ್ಟ್ ಬಂದು ಸೋಪ್, ಬಟ್ಟೆ ಸೋಪ್. ಸೊ ಇವಾಗ ಬಚ್ಚು ಇದನ್ನು ತೋರಿಸ್ತಾಳೆ ಯಾವ ರೀತಿ ಯೂಸ್ ಮಾಡಬೇಕು ಅಂತ. ಬಚ್ಚಿ ಫಿನಿಶ್ ವೈಟ್ ರಿಮೂವ್ ಇವಾಗ ಮಾಸ್ಕ್ ಬಾಳಿ. ಓಕೆ ಗೈಸ್, ಸ್ವಚ್ಛ ಇವಾಗ ತೋರಿಸ್ತಾಳೆ ಯಾವ ರೀತಿ ಅದನ್ನು ಯೂಸ್ ಮಾಡೋದು. 15 ರುಪೀಸ್ ಅಷ್ಟೇ. ಸೊ ಸ್ಯಾವ್ಲಾನ್ ಚೋಟೋ, ಇದು ಪಿಚ್ಕಿಯೋ ಅಂತ ಚೋಟೋ. ಫಸ್ಟ್ ಇದನ್ನ ನೋಡಿ, ಮಕ್ಕಳಿಗೆ ಏನೋ ಅಟ್ರಾಕ್ಟ್ ಮಾಡೋದಕ್ಕೆ ಈ ರೀತಿ ಎಲ್ಲ ಮಾಡ್ತಾರೆ. ಫಸ್ಟ್ ಹಿಂಗ್ ಇರುತ್ತೆ, ರಿಮೂವ್ ಮಾಡ್ಬೇಕು. ಆಮೇಲೆ ಹಿಂಗಿಕ್ಕೊಂಬಾರ್ದು, ಹಿಂಗಿಕ್ಕೊಬೇಕು. ವೆರಿ ಗುಡ್. ಆಮೇಲೆ ಹಿಂಗಿಕ್ಕೊಂಡು ಪ್ರೆಸ್ ಮಾಡ್ಬೇಕು. ಏನಾಯ್ತು, ನಾರ್ಮಲ್ ಆಗಿ ಐತಲ್ಲ ಎಲ್ಲ ಹ್ಯಾಂಡ್ ವಾಶ್ ತರನೇ ಬರುತ್ತೆ ಅಷ್ಟೇ. ಅಷ್ಟು ಬರೋದಕ್ಕೆ ತಗೋಬೇಕಮ್ಮ. ಆಮೇಲೆ ಖಾಲಿ ಆದ್ರೆ ಅರೇಂಜ್ ಮಾಡ್ಬೋದು, ಏನಾದ್ರೂ ಬೇರೆದೇನಾದ್ರೂ ಹಾಕೋಬಹುದು ಅಂತ. ಬೇರೆ ಶಾಂಪು, ಈ ಶಾಂಪುನ ಹಾಕೋಬಹುದು. ಓಕೆ, ಹೆಂಗತ್ತ ಇದನ್ನ ತೆಗೆದು? ಓ, ಅದನ್ನೇ ತೆಗೆದ್ಬಿಟ್ಲು. ಏನಾದ್ರೂ ರೀಫಿಲ್ ಮಾಡ್ಕೋಬಹುದು, ಅದು ಖಾಲಿ ಆದ್ರೆ ನಮ್ ಪಂಪ್ ಮಾಡೋದಕ್ಕೆ ಈಸಿ ಆಗಿರುತ್ತೆ ಅಂತ ಅಲ್ವಾ. ಹ್ಯಾಂಡ್ ವಾಶ್ ಬೇರೆದ ಹಾಕ್ಬೋದು, ಇಲ್ಲ ಇದೇ ಬ್ರ್ಯಾಂಡ್ ಬೇಕು ಅಂದ್ರೆ ಇದೇ ಹಾಕ್ಬೇಕು. ಅದೇ ಬ್ರ್ಯಾಂಡ್ ಎಲ್ಲಿ ತರ್ತಿ? ಅದೇ ಪ್ಯಾಕೆಟ್ ಅಲ್ಲಿ ಸಿಗುತ್ತಲ್ಲ, ಅದನ್ನ ತಂದು ಮತ್ತೆ ಹಾಕೋ. ಇದನ್ನ ಒಂದ್ಸತಿ ತಗೊಂಡ್ರೆ ಅಗ್ಲಗ್ಲ ಅಗ್ಲಗ್ಲ ಯೂಸ್ ಮಾಡ್ಬೋದು. ಹೌದಾ? ಅದಕ್ಕೆ ಈ ತರದ್ ಕೊಡ್ಸಿದ್ರೆ ಮಾತ್ರ ನೀನು ಹ್ಯಾಂಡ್ ವಾಶ್ ಮಾಡೋದು. ಇದೇನಾಗಿದೆ ಡೆಟಾಲ್ದು, ಅದು ಈಸಿನೇ ಅಲ್ವಾ, ಹಿಂಗ್ ಪ್ರೆಸ್ ಮಾಡಿದ ತಕ್ಷಣ ಬರುತ್ತೆ. ಕ್ಯೂಟ್ ಐತೆ ನಿನ್ ತರ. ನೀನ್ ಕ್ಯೂಟಾ ಅಲ್ವಾ? ಏನು ನರೇನೆ ಬಂದಿಲ್ಲ, 15 ರುಪೀಸ್ ಅಲ್ವಾ, ಅದಕ್ಕೆ ಬಂದಿಲ್ಲ. ಜಾಸ್ತಿ ನೀರು ಹಾಕಿದ್ವಿ. ಓ, ಹ್ಞೂ. ಸ್ಮೆಲ್ಲು ಚೆನ್ನಾಯ್ತಾ? ನಿಮ್ಗೆ ಸ್ಮೆಲ್ ಬರಲ್ವಾ? ಸ್ಮೆಲ್ ನೋಡಿ. ತೆಗಿ ಎಲ್ಲಿ ಚೆನ್ನಾಯ್ತು ಅಚ್ಚಿ, ಡೆಟಾಲ್ಗಿಂತ ಚೆನ್ನಾಯ್ತು. ಓಕೆ, ಥ್ಯಾಂಕ್ ಯು ಅಚ್ಚಿ. ನೋಡೋಣ, ಹ್ಞೂ, ಇರೋ ಬರೋದೆಲ್ಲ ಗಿಚ್ಕೊಂಡು ಬರ್ತೀಯ. ಈಗ ಅಚ್ಚು ಮ್ಯಾಗಿ ಮಾಡೋದು ತೋರಿಸ್ತಾಳೆ ಯಾವ ರೀತಿ ಮಾಡ್ಕೊತಾಳೆ ಅಂತ. ಓಕೆ, ರೆಡಿನಾ ಅಚ್ಚಿ? ಫೇಸ್ ವಾಶ್ ಮಾಡಿಬಿಟ್ಟು ತೋರಿಸ್ತಾಳೆ ಫೇಸ್ ವಾಶ್. ಬಾಯ್. ಓಕೆ ಗೈಸ್, ಇವಾಗ ಅಚ್ಚು ಮ್ಯಾಗಿ ಹೆಂಗೆ ಮಾಡ್ಕೊತಾಳೆ ಅಂತ ವಿಡಿಯೋ ನೋಡಿ. ಮ್ಯಾಗಿ ತೋರಿಸೋದೇ ಮುಟ್ತು. ಓ, ತೋರಿಸೋದು ಮಾಡ್ತದೆ, ಯಾಕಂದ್ರೆ ಸೈಡಲ್ಲಿ ಇಟ್ಟಿದ್ದಲ್ಲ ಅಚ್ಚು ಅದಕ್ಕೆ. ಓಕೆ, ಫಸ್ಟ್ ತೋರಿಸ್ತೀನಿ. ಇವಾಗ ಒಂದು ಬೌಲ್ ಅಷ್ಟು ನೀರು. ಒಂದು ಬೌಲ್ ಸಾಕ? ಎರಡು ಬೌಲು. ಸ್ವಲ್ಪ ಅಂದ್ರೆ ಯಾವ ತರ ಮಾಡ್ಕೊಂತ್ಯಾ, ಗಟ್ಟಿ ಮಾಡ್ಕೊಂತ್ಯಾ, ಸೂಪ್ ಮಾಡ್ತೀಯಾ? ಸೂಪ್
ಲೀಟರ್ ಹಾಕೊಂತಾರೆ ನೋಡ, ಅದಕ್ಕೆ ಜಾಸ್ತಿ ಜಾಸ್ತಿ ಹೊತ್ತು ಆನ್ ಮಾಡಿ ಬಿಡ್ಬಾರ್ದು. ಓಕೆ ಬಿಡ, ಇನ್ನೊಂದ್ಸತಿ ಮಾಡ್ಬೇಡ ಆ ಮಿಸ್ಟೇಕ್. ನೀನೇ ಆನ್ ಮಾಡಿ, ಒನ್ ಹಾಕು ಸಾಕು, ಜಾಸ್ತಿ ತಿನ್ನಕ್ ಆಗಲ್ಲ. ಇರೋ ಅದು ಬಾಯ್ಲ್ ಆಗ್ಬೇಕಲ್ಲ. ಓಕೆ ನೀನ್ ಮಾಡಿ, ಹೆಂಗ್ ಮಾಡ್ತೀಯ? ಇದು ಹಾಫ್ ಮುಡ್ದೋಯ್ತು, ಬಿಸಿ ಆಗಕ್ ಮುಂಚೆನೆ ಹಾಕ್ತೀಯೋ ಹಂಗೇನೆ ನೀನ್ ಮಾಡೋದು? ಎಲ್ಲ ಮುರಿದೋಗೈತೆ. ಒಂದೊಂದ್ ಸ್ವಲ್ಪ ಹಾಫ್ ಹಾಕು, ಇಲ್ಲ ಮುರಿದೋಗಿರೋದ್ ಹಾಕು, ಅದ್ ಹಂಗೆ ಇರ್ಲಿ. ಅದ್ ಮಸಾಲ ಪ್ಯಾಕೆಟ್ಸ್ ಇರುತ್ತಲ್ಲ, ಇಪ್ಪಿ ಚೆನ್ನಾಗಿರುತ್ತ ಮ್ಯಾಗಿ ಮಸಾಲ? ಮ್ಯಾಗಿ ಚೆನ್ನಾಗಿರುತ್ತ ಇಪ್ಪಿ? ಎರಡು ಮ್ಯಾಗಿ, ಮ್ಯಾಗಿ ಇದು ಮ್ಯಾಗಿ, ಇದು ಇಪ್ಪಿ ಮಸಾಲ, ಇಪ್ಪಿ ನೂಡಲ್ಸ್. ಇನ್ನೊಂದು ಇದ್ರಲ್ಲಿ ನೂಡಲ್ಸ್ ಚೆನ್ನಾಗಿರುತ್ತೆ, ಮಸಾಲ ಚೆನ್ನಾಗಿರಲ್ಲ. ಅದ್ರಲ್ಲಿ ಮಸಾಲ ಚೆನ್ನಾಗಿರುತ್ತೆ, ನೂಡಲ್ಸ್ ಚೆನ್ನಾಗಿರಲ್ಲ. ನೋಡಿ ಡಿಫ್ರೆನ್ಸ್. ನಿಮ್ಗೆ ಯಾವ್ದು ಇಷ್ಟ ಅಂತ ಕಮೆಂಟ್ಸ್ ಅಲ್ಲಿ ಕೇಳು. ನಿಮ್ಗೆ ಯಾವ್ದು ಇಷ್ಟ ಕಮೆಂಟ್ಸ್ ಅಲ್ಲಿ ಶೇರ್ ಮಾಡಿ. ಕಟ್ಟರ್ ಕಟ್ಟರ್ ಏನ್ ಕಟ್ಟರ್? ಟಿಮ್ಮರ್. ಟಿಮ್ಮರ್ ಇಲ್ಲಿ ಒನ್ ಅಲ್ವಾ ಹಾಕೋದು? ಹ್ಮ್, ಒನ್ ಹಾಕ್ಬೇಕಲ್ವಾ? ಮತ್ತೆ ನಿಮ್ದು ಯಾವ್ದು ಇಷ್ಟ ಅಂತ ಕಮೆಂಟ್ಸ್ ಅಲ್ಲಿ ಶೇರ್ ಮಾಡಿ. ಮ್ಯಾಗಿ ಇಷ್ಟನಾ? ಇಪ್ಪಿ ನೂಡಲ್ಸ್ ಇಷ್ಟ? ವಚ್ಚುಗ್ ಇಪ್ಪಿ ನೂಡಲ್ಸ್. ಇದು ಇಪ್ಪಿ ಅಲ್ವಾ? ಎರಡು ಇಷ್ಟ. ಮ್ಯಾಗಿನೂ ಇಷ್ಟ? ಮ್ಯಾಗಿ ಗಟ್ಟಿ ಆಗ್ಬಿಡ್ತು ಅದೊಂದಷ್ಟು. ಇದು ಹಂಗೆ ಇರುತ್ತೆ, ಹೆಲ್ದಿ. ಓಕೆ, ಆಮೇಲೆ ಮೂಡ್ ಮಸಾಲ. ಅದ್ರ ಬದಲು ಖಾರದ ಪುಡಿನೇ ಹಾಕೋಬೋದಲ್ವಾ ನಮ್ಮನೆಯಲ್ಲಿ? ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ. ಖಾರದ ಪುಡಿ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಅಷ್ಟೇ. ಮೂಡ್ ಮಸಾಲ ಅದು ಅದು ಸ್ಪೆಷಲ್ ಪ್ಯಾಕೇಜ್ ಅಲ್ಲಿ ಕೊಟ್ಟಿರ್ತಾರೆ ಅಷ್ಟೇ. ಕೊಡು ದಿಸ್. ಏನ್ ತರ ಕ್ಯೂಟ್ ಐತೆ ಸ್ಪೂನ್. ಇದನ್ನ ಕೊಟ್ಟೆ. ಮಚ್ಚು ವೆರೈಟಿ ವೆರೈಟಿ ವಿಡಿಯೋಸ್ ಮಾಡ್ತಾಳೆ. ನನಗೆ ಒಂದ್ ವಿಡಿಯೋ ಹಿಡ್ಕೊಂಬು ಅಂದ್ರೆ ಸಪೋರ್ಟ್ ಮಾಡಲ್ಲ ಅಲ್ವಾ? ತನು ಅವ್ರ ಅಮ್ಮ ಎಷ್ಟು ಚೆನ್ನಾಗಿ, ತನು ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾಳೆ ಅವ್ರ ಅಮ್ಮನ. ಸಿಂಪಲ್ ಲೈಫ್ ಕನ್ನಡ ವ್ಲಾಗ್. ಅವು ಜಲಜಾ ಮ್ಯಾಮ್ ಅವ್ರ ಮಗಳು. ನಮ್ ಬಚ್ಚು ಫೋರ್ತ್, ಅವಳು ಸಿಕ್ಸ್ತ್ ಸೆವೆಂತ್ ಅಮ್ಮ. ತನು ನಾನು ಬರ್ತವೆ, ಸಿಕ್ಸ್ತ್ ಇರ್ಬೇಕು ಮೇ ಬಿ. ಟ್ವೆಲ್ ಇಯರ್ಸ್ ಅವಳು. ಹಾಯ್ ತನು ಅಂತ ಹೇಳು. ನಮ್ಮ ಬಚ್ಚಿಗೆ ಫೋಟೋ ಕ್ಯಾಮ್ರಾ ಅವೆಲ್ಲ ಆಗದೇ ಇಲ್ಲ, ಒಂದ್ ಫೋಟೋ ತೆಗೆಸ್ಕೊಳಲ್ಲ ಇವಳು. ಇದು ಏನದು, ನಮ್ಮಮ್ಮ ಸೂಪರ್ ಸ್ಟಾರ್ ಕನ್ನಡದಲ್ಲಿ ಬರುತ್ತಲ್ಲ ವಂಶಿಕ ಇದಾರಲ್ಲ ಆತರ ವಚನ. ಫೋಟೋ ಅಂದ್ರೆ ಅಲರ್ಜಿ ಅವಳಿಗೆ ಅಲ್ವಾ? ಹೇಳು, ನಮ್ಮ ಮಮ್ಮಿಗೆ ಯಾವಾಗ 500 ಸಬ್ಸ್ಕ್ರೈಬರ್ಸ್ ಮಾಡ್ತೀರ? ಲೈವ್ ಬರ್ತೀವಿ ಅವಾಗ 500 ಸಬ್ಸ್ಕ್ರೈಬರ್ಸ್ ಮಾಡಿದಾಗ, 500 ಸಬ್ಸ್ಕ್ರೈಬರ್ಸ್ ಆದಾಗ ಅಲ್ವಾ? ನಾನು ಇರಲ್ಲ ಅದ್ರಲ್ಲಿ. ಲೈವ್ ಬರಕ್ ಇಷ್ಟ ಆಗಲ್ಲ ನಿಮಗೆ? ಓಕೆ, ಇದೊಂದ್ ಸ್ವಲ್ಪ ಬಾಯ್ಲ್ ಆಗಲಿ, ಮತ್ತೆ ತೋರಿಸ್ತೀನಿ. ಬೈ. ಇಷ್ಟು ಬಾಯ್ಲ್ ಆಗ್ತೈತೆ, ಇನ್ನೊಂದ್ ಸ್ವಲ್ಪ ಆಗ್ಲಿ. ಮತ್ತೆ ನೀನು ಹೋಗಿದ್ದಲ್ಲ ಬಿಟ್ಬಿಟ್ಟು, ಅದಕ್ಕೆ ಹೇಳೋದು ಅಡಿಗೆ ಮಾಡಿದ್ದೆ, ಅದಕ್ಕೆ ಮುಂಚೆನೆ ವಾಶ್ ಮಾಡು ಅಂತ ಹೇಳಿದ್ ನಾನು. ಸೊ ಬೌಲ್ ತಗೋ, ಹಾಕು ಇರ್ಲಿ ಬಿಡು. ಸೂಪ್ ಟೇಸ್ಟ್ ಮಾಡಿದ್ದ, ಪರ್ಫೆಕ್ಟ್ ಆಗಿದ್ಯಾ? ಓಕೆ, ಹಾಕೊಳ್ಳಿ. ಹಾಕಕ್ ಬರಲ್ಲ ಮತ್ತೆ, ಅಡಿಗೆ ಮಾಡಕ್ ಬರಲ್ಲ, ಹಾಕಕ್ ಬರಲ್ಲ. ವೇಟ್ ವೇಟ್, ಬಿಸಿ ಐತಿ ಬಿಡು. ಹಾ, ಡೌನ್ ಮಾಡು. ಚೆನ್ನಾಗೈತೆ ಬಿಡು, ಸೂಪರ್ ಆಗೈತೆ. ಲಿಕ್ವಿಡ್ ನೋಡ್ದೆ ಕುಕಿಂಗ್ ಮಾಡೋದು ಎಷ್ಟು ಕಷ್ಟ ಅಂತ. ಏನ್ ಮಮ್ಮಿ ಯಾವಾಗ್ಲೂ ಏನ್ ಮಾಡ್ತೀಯ ಮಮ್ಮಿ ಅಂತೀಯಲ್ಲ, ಹಂಗಂತಾಳೆ ಗೈಸ್. ಯಾವಾಗ್ಲೂ ಕೆಲಸ ಮಾಡ್ತೀಯ, ಫ್ರೀ ಆಗಿರ್ತೀಯಲ್ಲ ಮಮ್ಮಿ ಅಂತಾಳೆ. ಅವ್ರಪ್ಪನ ಹಂಗೆ ಅಂತಾರೆ, ಅದಕ್ಕೆ ಅವಳು ಹಂಗೆ ಅಂತಾಳೆ. ಯಾವಾಗ್ಲೂ ಮಲಗಿರೋದೇ ಅಲ್ವಾ ನಿನ್ ಕೆಲ್ಸ? ನಾನು ಸ್ಕೂಲಿಗೆ ಕಳ್ಸಿದ್ಮೇಲೆ ಆಯ್ತು ಪ್ಲೀಸ್.
ನೀವು ಹಿಂಗ್ ಮಾಡ್ತೀರಾ ಲಿಕ್ ಮಾಡೋದು. ಓಕೆ ತೋರ್ಸಿ ಹೆಂಗಾಗಿದೆ ಅಂತ. ಓಕೆ ಸೂಪರ್ ಆಗಿದೆ. ಒಂದು ವೆಜಿಟೇಬಲ್ ಇಲ್ಲ. ಯಾಕೋ ಇಪ್ಪಿಯಲ್ಲಿ ವೆಜಿಟೇಬಲ್ಸ್ ಕಮ್ಮಿ ಮಾಡ್ಬಿಟ್ಟವ್ರೆ. ಹೌದಾ, ಹಾಕೋಣಪ್ಪ. ಓಕೆ ಗೈಸ್, ಸ್ವಚ್ಛ ನೋಡಿ, ಜ್ಯೂಸು ಮ್ಯಾಗಿ ಮಾಡ್ಕೊತಾಳೆ. ಈಗ ಟಿವಿ ಆನ್ ಮಾಡ್ತಾಳೆ. ನಮ್ಮ ಕತೆ ಮುಗೀತು, ಇನ್ನು ವಾಯ್ಸ್ ಓವರ್ ಕೊಡೋದು ಅಷ್ಟೇ. ಇನ್ನು ವಿಡಿಯೋ ಶೂಟ್ ಮಾಡೋಕ್ಕಾಗಲ್ಲ, ಬರೀ ವಾಯ್ಸ್ ಓವರ್ ಕೊಡಬೇಕು. ಹೌದಾ ಅಚ್ಚಿ, ಟಿವಿ ಇವತ್ತು ಟ್ಯೂಷನ್ ಇಲ್ಲ, ಅದಕ್ಕೆ ಸ್ವಚ್ಛ ಎಂಜಾಯ್. ಓಕೆ ಗೈಸ್, ಸ್ವಚ್ಛ ಮ್ಯಾಗಿ ಮಾಡಿದ್ದು ಮತ್ತು ಹ್ಯಾಂಡ್ ವಾಶ್ ತೋರಿಸಿದ್ದು ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ಸಲ್ಲಿ ಶೇರ್ ಮಾಡಿ. ನಿಮಗೆ ಬರಲ್ಲ ಅಂತಲ್ಲ, ಅವಳಿಗೊಂದು ಸ್ವಲ್ಪ ಖುಷಿಯಾಗಲಿ ಅಂತ ಅಂದ್ಬಿಟ್ಟು ಟೈಮ್ ಪಾಸ್ ಆಗುತ್ತೆ. ಏನೋ ಒಂಥರ ಅವ್ರಿಗೂ ಹೊಸದನ್ನು ಮಾಡಿದ್ದೀವಿ ಅನ್ನೋ ಥರ ಖುಷಿಯಾಗುತ್ತೆ ಅನ್ನೋಕ್ಕೋಸ್ಕರ ತೋರಿಸಿದ್ದೀನಿ ಅಷ್ಟೇ. ಅಷ್ಟು ಬಿಟ್ಟರೆ ನಿಮಗೆ ಹ್ಯಾಂಡ್ ವಾಶ್ ಮಾಡೋಕ್ಕೆ ಬರಲ್ಲ ಅನ್ನೋ ರೀಸನಿಂದ ಅಲ್ಲ, ಖಂಡಿತ. ಸೊ ಅವಳು ಹ್ಯಾಪಿಯಾಗಿರಲಿ ಅಂತ ನಾನು ವಿಡಿಯೋನ ಶೇರ್ ಮಾಡಿದ್ದೀನಿ. ಸೊ ನೆಕ್ಸ್ಟು, ತುಂಬ ಅಂದರೆ ತುಂಬ ದಿನ ಆಗಿತ್ತು ನೀವು ನನ್ನ ಕೈಯಲ್ಲಿ ನೇಲ್ ಪಾಲಿಷ್ ನೋಡಿ. ಅದಕ್ಕೋಸ್ಕರ ನಾನಿವತ್ತು ಸ್ವಲ್ಪ ಫ್ರೀ ಆಗಿದ್ದೆ, ಅದಕ್ಕೆ ನೇಲ್ ಪಾಲಿಷ್ ಹಚ್ಕೊತಾ ಇದ್ದೀನಿ. ನೀವು ನೋಡ್ಬೋದು, ಇದು ಬಂದುಬಿಟ್ಟು ಪರ್ಪಲ್ ಕಲರು, ಅಚ್ಚು ಫೇವ್ರೇಟ್ ಕಲರ್ ಇದು. ಸೊ ಸ್ವಲ್ಪ ಗಟ್ಟಿಯಾಗಿದೆ, ಸ್ವಲ್ಪ ನೇಲ್ ರಿಮೂವರ್ ಹಾಕ್ಬಿಟ್ಟು ಕೂಡ ಸ್ವಲ್ಪ ಶೇಕ್ ಮಾಡಿದೆ, ಆದರೂ ಸ್ವಲ್ಪ ಪರವಾಗಿಲ್ಲ. ಓಕೆ, ಒಂದು ಕೋಟಿಂಗ್ ಹಾಕ್ಕೊತಾ ಇದ್ದೀನಿ, ಒಂದು ಕೋಟ್ ಹಾಕ್ಕೊತೀನಿ ನಾನು ಯಾವಾಗಲೂ. ಸೊ ಸೆಕೆಂಡ್ ಕೋಟ್ ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಪಾತ್ರೆ ತೊಳಿತಾ ಇರ್ತೀವಲ್ಲ, ಆವಾಗ ಜಾಸ್ತಿ ರಿಮೂವ್ ಆಗಿಬಿಡುತ್ತೆ ಅದಕ್ಕೋಸ್ಕರ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂತ. ಸೊ ನೆಕ್ಸ್ಟ್, ನಾನು ಕಾಲಿಗೆ ಕೂಡ ಹಾಕ್ಕೊಂಡು ತುಂಬಾ ದಿನ ಆಗಿತ್ತು, ಕಾಲಿಗೆ ಕೂಡ ಹಾಕ್ಕೊಂಡಿದ್ದೀನಿ. ತೋರಿಸ್ತೀನಿ ನಾನು ನಿಮಗೆ ಯಾವ ಆ್ಯಂಗಲಲ್ಲಿ ನಿಮ್ಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ತುಂಬ ಚೆನ್ನಾಗಿತ್ತು, ತುಂಬ ಅಂದರೆ ತುಂಬ ದಿನ ಆಯಿತು ಹಾಕ್ಕೊಂಡು. ಸೊ ಫೈನಲ್ ಆಗಿ ಕಾಲಿಗೆ ಕೂಡ ಹಾಕ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಪರ್ಪಲ್ ಕಲರು. ಸೊ ಯಾರು ಕೂಡ ಆಬ್ವಿಯಸ್ಲಿ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದು ಆದಮೇಲೆ ಈವ್ನಿಂಗ್, ಇದು ಅಂದರೆ ಒಂದು 6 o'clock ಆದಮೇಲೆ ನಾನು ಪೂಜೆ ಮಾಡಿದೆ. ಇವತ್ತು ಈವ್ನಿಂಗ್ ಪೂಜೆ ಮಾಡಿದೆ, ಮಾರ್ನಿಂಗ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬಿಝಿ ಇರೋದರಿಂದ ಮಾಡೋಕ್ಕಾಗಿಲ್ಲ. ಸೊ ಈವ್ನಿಂಗು, ಈವ್ನಿಂಗ್ ಕೂಡ ನನಗೆ ತುಂಬಾ ಪೀಸಾಗಿ ಅನಿಸುತ್ತೆ ಪೂಜೆ ಮಾಡಿದ್ರೆ. ಸೊ ಎಷ್ಟು ಚೆನ್ನಾಗಿದೆ ನೋಡ್ಬೋದು ನೀವು, ಸಿಂಪಲ್ ಆಗಿದ್ದರೂ ಕೂಡ ಎಷ್ಟೊಂದು ಚೆನ್ನಾಗಿ ಅನಿಸುತ್ತೆ. ದೀಪ, ಒಂದು ಉದ್ಬತ್ತಿ, ಅದು ಫಾಗ್ ಹೊಗೆ ಏನಿದೆ ಅದು ಹೋಗ್ತಾ ಇದ್ದರೆ ಒಂಥರ ಉದ್ಬತ್ತಿದು ಹೊಗೆ, ತುಂಬಾ ಚೆನ್ನಾಗಿರುತ್ತೆ. ಅದು ವೇವ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಐ ಹೋಪ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಈ ವಿಡಿಯೋನ ಶೇರ್ ಮಾಡಿದ್ದೀನಿ. ನಮ್ಮ ಬಾಬಾ ಸಾಯಿಬಾಬಾ, ನಾನು ಥರ್ಸ್ಡೇ ಫಾಸ್ಟಿಂಗ್ ಮಾಡೋದಕ್ಕೂ ಕೂಡ ಸಾಯಿಬಾಬಾಗೇನೆ. ನಾನು ಮಾಡೋದು ಪೂಜೆ ನಿಮಗೆಲ್ಲರಿಗೂ ಗೊತ್ತು, ಸ್ಯಾಟರ್ಡೇ ಮತ್ತು ಥರ್ಸ್ಡೇ, ಅದಾದಮೇಲೆ ನಾನೇನು ಯಾವುದೇ ಡೇ ಮಾಡೋದಿಲ್ಲ. ಸೊ 2 days ಮಾತ್ರ ನಾನು ಪೂಜೆ ಮಾಡ್ತೀನಿ. ಸೊ ನಮ್ಮದೊಂದು ಚಿಕ್ಕದಾಗಿ ಕ್ಯೂಟಾಗಿ ಇರುವಂಥ ದೇವ್ರ ಮನೆ, ತುಂಬ ಚಿಕ್ಕದು ಆದರೂ ಕ್ಯೂಟಾಗಿ ಚೆನ್ನಾಗಿದೆ. ನೆಕ್ಸ್ಟು, ಪೂಜೆ ಎಲ್ಲ ಆದಮೇಲೆ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ನೋಡ್ಬೋದು ನೀವು. ಹಳ್ಳಿಗೆ ಬಂದಿದ್ದೀವಿ, ಊಟ ಎಲ್ಲ ಆಯಿತು, ಇವಾಗ ಟೈಮ್ ಬಂದುಬಿಟ್ಟು 9. ಸೊ ನಿಮಗೊಂದು ಚಿಕ್ಕ ಕ್ಲಿಪ್ನ ಶೇರ್ ಮಾಡಿದ್ದೀನಿ. ಸೊ ವಿಡಿಯೋ ನಾಳೆ ಬರುತ್ತೆ, ಸೊ ಸೇಮ್ ಡ್ರೆಸ್ಸಲ್ಲಿ ವಿಡಿಯೋ ಬರುತ್ತೆ ಅಂತ ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ ನಾನು ಇವು ನೈಟ್ ಬಂದಿದ್ದೀವಿ, ಒಂದು ಕ್ಲಿಪ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಈ ಊಟ ಎಲ್ಲ ತೊಗೊಂಡು ಬಂದಿದ್ದೀವಿ, ನಾನು ಹಚ್ಚು ಮಾತ್ರ ಊಟ ಮಾಡಿದ್ದೀವಿ, ಗಂಗಾವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನಾವು ಊಟ ಮಾಡಿ ಮಲ್ಕೊತೀವಿ ಅವ್ರು ಬರೋಷ್ಟರಲ್ಲಿ. ಸೊ ನೆಕ್ಸ್ಟು, ಒಂದು ಸೂಪರಾಗಿರುವಂಥ ಬ್ಲಾಗ್ನ ಮಾಡ್ತೀನಿ ವಿಲೇಜಲ್ಲಿ. ಮಿಸ್ ಮಾಡಿದೆ ವಿಡಿಯೋನ ನೋಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದು ಖಂಡಿತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್, ಗುಡ್ ನೈಟ್.